ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ಮೊದಲೆಲ್ಲ ಒಂದು ಒಳ್ಳೆ ಫೋಟೋ ಬೇಕು ಅಂದ್ರೆ ಎಷ್ಟೆಲ್ಲ ಸಾಹಸ ಮಾಡಬೇಕಾಗಿತ್ತು. ಈಗ ಇಂಟರ್ನೆಟ್ ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು ಅನ್ನಿಸ್ತಾ ಇದೆಯಲ್ಲ. ಬೇಕೆನಿಸಿದ ಫೋಟೋ ಬೇಕೆನಿಸಿದ ಸೈಟ್ನಲ್ಲಿ ಒಂದೇ ಕ್ಷಣದಲ್ಲಿ ಸಿಗತ್ತೆ. ಆದರೂ ಮಾಮೂಲಿ ಫೋಟೋಗಳಿಗಿಂತ ಭಿನ್ನ ಅನಿಸೋ ಫೋಟೋಗಳು ಬೇಕು ಅಂದರೆ ಇಲ್ಲಿದೆ ಗೆಟಿ ಇಮೇಜಸ್ ವೆಬ್ಸೈಟ್. ಮೊದಲೆಲ್ಲ ಇಲ್ಲಿ ಬರೀ ಇಮೇಜ್ಗಳು ಮಾತ್ರ ಸಿಗ್ತಾ ಇದ್ವು, ಈಗ ಹಾಡುಗಳು ವಿಡಿಯೋಗಳು ಕೂಡ ಸಿಗುತ್ತವೆ. ಹಾಗಾದರೆ ಈ ವೆಬ್ಸೈಟ್ ಈಗಿನ ಯೂತ್ಫುಲ್ ಮನಸ್ಸುಗಳಿಗೆ ಹೇಗೆ ಯೂಸ್ಫುಲ್ ಆಗುತ್ತೆ ನೋಡೇ ಬಿಡೋಣ. ಗೆಟ್ಟಿ ಇಮೇಜಸ್ ಎನ್ನುವುದು ಅತ್ಯುತ್ತಮ ಚಿತ್ರಗಳಿಗಾಗಿ ಹುಡುಕುವವರಿಗಾಗಿಯೇ ಇರುವ ವೆಬ್ಸೈಟ್. ಎಲ್ಲ ಬಗೆಯ ಕ್ರಿಯೇಟಿವ್ ಚಿತ್ರಗಳು ಇಲ್ಲಿ ಲಭ್ಯ. ಕೆಲವು ಕಾಪಿರೈಟ್ ಇರುವ ಚಿತ್ರಗಳನ್ನು ಕೊಂಡುಕೊಳ್ಳುವ ಅವಕಾಶವೂ ಇಲ್ಲಿದೆ. ಅಲ್ಲದೆ ಇಲ್ಲಿನ ವೆಬ್ಸೈಟ್ಗಳಲ್ಲಿರುವ ಫೋಟೋಗಳನ್ನು ನೀವು ಆರ್ಡರ್ ಮಾಡಿ ಸಿಡಿ ಮೂಲಕವೂ ಪಡೆಯಬಹುದು. ಸುದ್ದಿ, ಪ್ರವಾಸ, ಮನರಂಜನೆ ಹೀಗೆ ಹಲವು ವಿಭಾಗಗಳ ಫೋಟೋಗಳು ಇಲ್ಲಿ ಸಿಗುತ್ತವೆ. ನಿಮಗೆ ಯಾವ ಕ್ಯಾಟಗರಿಯ ಫೋಟೋ ಬೇಕು ಅನ್ನೋದನ್ನು ನಿರ್ಧರಿಸಿ ಅದನ್ನು ಸುಲಭವಾಗಿ ಹುಡುಕಬಹುದು. ಹಾಗಂತ ಇಲ್ಲಿರುವ ಎಲ್ಲ ಚಿತ್ರಗಳಿಗೂ ದುಡ್ಡು ಕೊಡಬೇಕಾಗಿಲ್ಲ. ಇಲ್ಲಿ ಫ್ರೀಯಾಗಿ ಸಿಗುವ ಚಿತ್ರಗಳ ಸಂಖ್ಯೆ ಸಾವಿರಾರು ಲೆಕ್ಕದಲ್ಲಿದೆ. ಇತ್ತೀಚೆಗೆ ಈ ವೆಬ್ಸೈಟ್ನಲ್ಲಿ ಅನೇಕ MP3 ಹಾಡುಗಳು ಕೂಡ ಮತ್ತು ಉಪಯುಕ್ತ ವಿಡಿಯೋಗಳು ಸಿಗ್ತಿವೆ. ಮಲ್ಟಿಮೀಡಿಯಾ ಪ್ರಿಯರಿಗೆ ಈ ವೆಬ್ಸೈಟ್ ಒಂಥರ ಸಿಟಿ ಮಾರ್ಕೆಟ್ ಇದ್ದ ಹಾಗೆ. ಬೇಕಿದ್ದೆಲ್ಲ ಒಂದೇ ಕಡೆ ಇಷ್ಟು ಸುಲಭವಾಗಿ ಸಿಗತ್ತೆ ಅಂದ್ರೆ ಅದು ಖುಷಿ ವಿಚಾರನೇ ಸರಿ. ಈಗ ಒಂದಿಷ್ಟು ತಮಾಷೆ ಮಾಡೋಣ, ಸಾರಿ ನೋಡೋಣ ಈ ವಾರದ ಫನ್ ಪಿಕ್ಚರ್ ಸೆಕ್ಷನ್ ನಲ್ಲಿ ಏನೇನಿದೆ ಅಂತ. ಕೊಡೋಕೆ ಮುಂಚೆ ಮಿಂಟ್ ಸಿಕ್ಕಿಲ್ಲ ಅನ್ಸುತ್ತೆ. ಅಪ್ಕಮಿಂಗ್ ಕಾಲ್ ಜಿರಾಫೆ ಡಯಟ್ ಮಾಡಿಲ್ಲ ಅನ್ಸುತ್ತೆ. ಮೈಕ್ ಎಲ್ ಜಾಕ್ಸನ್ ಕೈ ಕೈಯ ಕಚ್ಚ ಕಸಡ ಮೊದಲೆಲ್ಲ ನಾನು ತುಂಬಾ ಸೋಷಿಯಲ್ ಅಂತ ಹೇಳೋದು ಒಂಥರ ಫ್ಯಾಷನ್ ಆಗಿತ್ತು. ಈಗ ಈ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಗಳು ಬಂದ ಮೇಲಂತೂ ಎಲ್ಲರೂ ಸೋಷಿಯಲ್ ಆಗಿಬಿಟ್ಟಿದ್ದಾರೆ ನೋಡಿ. ಆದರೆ ಇದು ಬರೀ ಫ್ಯಾಷನ್ ಅಲ್ಲ, ಪ್ಯಾಷನ್ ಆಗಿಬಿಟ್ಟಿದೆ. ಈ ಸೈಟ್ಗಳಲ್ಲಿ ನೀವು ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಅಂಗಡಿ ಮುಚ್ಚೋಕೆ ಮನಸ್ಸೇ ಆಗಲ್ಲ ಬಿಡಿ. ಆದರೆ ಈ ಅಕೌಂಟ್ಗಳಿಂದ ಯಾವ್ಯಾವುದೋ ಗ್ರೂಪ್ನಲ್ಲಿ ಯಾರ್ಯಾರೋ ಹಾಕೋ ಮೆಸೇಜ್ಗಳು ನಿಮ್ಮ ಇಮೇಲ್ ಐಡಿಗೆ ಬಂದು ಹೌಸ್ಫುಲ್ ಆಗೋದು, ನೀವು ಕುಂತ್ಕೊಂಡು ದಿನ ಅವನ್ನ ಡಿಲೀಟ್ ಮಾಡೋದು, ಈ ಪ್ರಾಬ್ಲಮ್ ನಿಮಗೂ ಇದ್ರೆ ಇಲ್ಲಿದೆ ನೋಡಿ ಪರಿಹಾರ. ಫೇಸ್ಬುಕ್ನಂತಹ ಸೈಟ್ಗಳಲ್ಲಿ ಅಕೌಂಟ್ ಓಪನ್ ಮಾಡಿರ್ತೀರಾ, ಸಮಯ ಇದ್ದಾಗ ಇಲ್ಲಿ ಹೋಗಿ ಸಾಕಷ್ಟು ಗೆಳೆಯರನ್ನು ಸಂಪಾದಿಸ್ತೀರಾ, ಆಗ ಅದು ಖುಷಿ ಕೊಡುತ್ತೆ. ಆದರೆ ಅದರಿಂದಾಗಿ ನಿಮಗೆ ಕಿರಿಕಿರಿ ಅನಿಸೋದಕ್ಕೆ ಶುರುವಾಗೋದು ಫೇಸ್ಬುಕ್ನಿಂದ ನಿಮ್ಮ ಇಮೇಲ್ಗೆ ಮೆಸೇಜ್ಗಳು ಬರತೊಡಗಿದಾಗ. ಫ್ರೆಂಡ್ಸ್ ರಿಕ್ವೆಸ್ಟ್ಗಳು ಅಥವಾ ನಿಮಗೆ ಬೇಕಾದ ಮೆಸೇಜ್ಗಳು ಬಂದರೆ ಸರಿ, ಆದರೆ ನೀವು ಸಬ್ಸ್ಕ್ರೈಬ್ ಆದ ಅಥವಾ ಇತರರು ನಿಮ್ಮನ್ನು ಸೇರಿಸಿದ ಯಾವ್ಯಾವುದೋ ಗ್ರೂಪ್ನಿಂದ ಪ್ರತಿದಿನ ಲೋಡ್ಗಟ್ಟಲೆ ಮೆಸೇಜ್ ಬಂದರೆ ಅವುಗಳನ್ನು ಡಿಲೀಟ್ ಮಾಡೋದೇ ಒಂದು ದೊಡ್ಡ ಸಾಹಸ ಕಣ್ರಿ. ಹಾಗಾದರೆ ಇದಕ್ಕೇನು ಪರಿಹಾರ ಅಂತೀರಾ? ಇಲ್ಲಿದೆ ನೋಡಿ ಸಿಂಪಲ್ ವೇ. ನಿಮ್ಮ ಇನ್ಬಾಕ್ಸ್ಗೆ ಬರುವ ಇಮೇಲ್ಗಳ ಕೆಳಭಾಗದಲ್ಲಿ ಅನ್ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಇಮೇಲ್ ನೋಟಿಫಿಕೇಶನ್ ಬರದಂತೆ ಮಾಡಲ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದನ್ನು ಕನ್ಫರ್ಮ್ ಮಾಡಿದ್ರೆ ನಿಮಗೆ ಅನಗತ್ಯ ಮೇಲ್ಗಳ ಹೊರೆ ತಪ್ಪುತ್ತೆ. ಅಲ್ಲದೆ ಈ ವಿಭಾಗದಲ್ಲಿ ನಿಮಗೆ ಬೇಕಾದ ರೀತಿಯ ನೋಟಿಫಿಕೇಶನ್ಗಳನ್ನು ಇಟ್ಕೊಂಡು ಬೇಡದನ್ನು ಮಾತ್ರ ಬ್ಲಾಕ್ ಮಾಡೋ ಸೌಲಭ್ಯನೂ ಇದೆ. ಅದಕ್ಕಾಗಿ ಮ್ಯಾನೇಜ್ ನೋಟಿಫಿಕೇಶನ್ ಸೆಟ್ಟಿಂಗ್ ಅನ್ನು ನೋಡಿ. ಆದರೆ ಈ ಸೌಲಭ್ಯ ಬಳಸಲು ನಿಮಗೆ ಆಧುನಿಕ ಇಂಟರ್ನೆಟ್ನ ಬ್ರೌಸರ್ನ ಅಗತ್ಯವಿದೆ. ಉದಾಹರಣೆಗೆ ಮೋಜಿಲ್ಲಾ ಫೈರ್ಫಾಕ್ಸ್ 10.0.1 ವರ್ಷನ್ನಲ್ಲಿ ಇದು ಸಾಧ್ಯ.
ಬೇಕಿದ್ದನ್ನೆಲ್ಲ ಬೇಡ ಅಂತ ಹೇಳೋಕೆ ಭಯ ಯಾಕೆ ಅಲ್ವಾ? ಅದಕ್ಕೆ ನೋ ಅಂತ ಹೇಳೋದನ್ನ ಕಲಿತಾಗಲೇ ಮನುಷ್ಯ ಜಾಸ್ತಿ ಉದ್ಧಾರ ಆಗ್ತಾನಂತೆ, ಫಿಲಾಸಫಿ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ನಾನು ಒಂದು ಬ್ರೇಕ್ ತಗೊಂಬರ್ತೀನಿ, ನೋಡ್ತಾ ಇರಿ ರೈಟ್ ಕ್ಲಿಕ್. ರೈಟ್ ಕ್ಲಿಕ್ ನಲ್ಲಿ ವಾಟ್ ನೆಕ್ಸ್ಟ್? ಇದು ನಿಜವಾದ ಚಾಂಪಿಯನ್ನ ಗ್ಯಾಜೆಟ್ ಗ್ಯಾಲರಿಯಲ್ಲಿ ಸೋನಿ ಎರಿಕ್ಸನ್ ಇಯರ್ ಫೋನ್ ಸೆಟ್.